ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗೂ ಕೋಮು ಬಣ್ಣ ಬಳಿದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧವಾಗಿ ಸಚಿವ ಮಧು ಬಂಗಾರಪ್ಪ ಗರಂ ಆಗಿದ್ದಾರೆ. ಅವನು ಯಾರೋ ನಮಾಜ್ಗೆ ವೇಳಾಪಟ್ಟಿ ಚೇಂಜ್ ಅಂತ ಟ್ವೀಟ್ ಮಾಡ್ಕೊಂಡಿದ್ದಾನೆ. ನಮಾಜ್ಗೋಸ್ಕರ ಎಕ್ಸಾಮ್ದು ವೇಳಾಪಟ್ಟಿ ಚೇಂಜ್ ಮಾಡಿಬಿಟ್ರು ಅಂತ ಹೇಳಿ ಈ ಚಕ್ರವರ್ತಿ ಸೂಲಿಬೆಲೆ ತಲೆಹರಟೆ. ಇವನಿಗಂತೂ ಮಾನ ಮರ್ಯಾದೆ ಇಲ್ಲ, ಅವನ ವಿರುದ್ಧ ಸಾಕಷ್ಟು ಕಂಪ್ಲೇಂಟ್ ಬರ್ತಾ ಇದೆ. ಇಂಥ ಅವರ ವಿರುದ್ಧವಾಗಿ ಕಠಿಣ ಕ್ರಮ ತೆಗೆದುಕೊಳ್ತೇವೆ. ಪ್ರತಿ ವಿಚಾರಕ್ಕೂ ಕೋಮು ಬಣ್ಣ ಬಳಿಯೋ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ತುಂಬ ಕಂಪ್ಲೇಂಟ್ಗಳು ಬರ್ತಾ ಇದೆ. ಅವತ್ತಿರೋದು ಪಿ ಯು ಸಿ ಎಕ್ಸಾಮ್ ಅವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಎಕ್ಸಾಮನ್ನು ಮಧ್ಯಾಹ್ನ ಇಟ್ಟರೆ ನಮಾಜ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಶುಕ್ರವಾರ, ಅದಕ್ಕೆ ಅವರು ಮಧ್ಯಾಹ್ನ ಇಟ್ಟುಬಿಟ್ಟಿದ್ದಾರೆ ಅಂತ ಎಲ್ಲ ಮಾತಾಡಿಕೊಂಡು ಕೋಮು ಬಣ್ಣ ಬಳಿತಾ ಇದ್ದಾರಲ್ಲ. ನಮಾಜ್ಗೂ ಪಿ ಯು ಸಿ ಎಕ್ಸಾಮ್ ಶುರುವಾಗೋದಕ್ಕೂ ಪ್ರಿಪ್ರೇಟರಿ ಎಕ್ಸಾಮ್ಗೂ ಏನು ರೀ ಸಂಬಂಧ? ಇದೇ ನಿಜ ಆಗಿದ್ದಿದ್ರೆ ಎಲ್ಲ ಶುಕ್ರವಾರಗಳು ಹಾಗಾದ್ರೆ ಹೀಗೆ ಮಾಡಬೇಕಿತ್ತಲ್ಲ, ಮಾಡಿದ್ದೀವ? ಪ್ರತಿ ಒಂದಕ್ಕೂ ಇವನು ಯಾರೋ ಈ ಚಕ್ರವರ್ತಿ ಸೂಲಿಬೆಲೆ ಅನ್ನೋನು ಈ ಥರ ಕೋಮು ಬಣ್ಣ ಬಳಿತಾ ಇದ್ದಾನಲ್ಲ, ದೊಡ್ಡ ತಲೆಹರಟೆ ಇವನು. ಇವನಿಗಂತೂ ಮಾನ ಮರ್ಯಾದೆ ಇಲ್ಲ, ಇವನ ವಿರುದ್ಧ ತುಂಬ ಕಂಪ್ಲೇಂಟ್ ಬರ್ತಾ ಇದೆ. ಇಂತಹವರ ವಿರುದ್ಧವಾಗಿ ಕಠಿಣ ಕ್ರಮ ತೆಗೆದುಕೊಳ್ತೇವೆ. ಹಿಂದಿನ ಸರ್ಕಾರ ಇಂತಹ ವ್ಯಕ್ತಿಗಳ ಪಾಠವನ್ನು ಪಟ್ಟಿಗೆ ಸೇರಿಸ್ಬಿಟ್ಟಿತ್ತು ಅಂಥೇಳಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ಮಾಡಿದ್ದಾರೆ. ಪರಿಷ್ಕರಣೆಯ ಇವರು ಎಂತ ಅವನು ಇನ್ನೊಬ್ಬ ಯಾರು ಚಕ್ರವರ್ತಿ ಸೂಲಿಬೆಲೆನ ಎಂತ ಅವನ ತಲೆ ಹೇಳ್ತೆ, ಅವ್ರಿಗೇನು ಮಾನ ಮರ್ಯಾದೆ ಇದೆಯಾ? ಪುಸ್ತಕದಲ್ಲಿ ಎಲ್ಲ ಮಕ್ಕಳಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಬರೆದು ನಾನು ಬಂದು ಅದನ್ನ ಅದಕ್ಕೆ ಹೇಳಿದೆ ಕಿತ್ತು ಬಿಸಾಕಿದೆ ಅಂದಾಗ ಅದೊಂದು ದೊಡ್ಡ ಚರ್ಚೆ ಆಯಿತು. ಇಂಥದ್ದು ಕಿತ್ತು ಬಿಸಾಕಬೇಕು, ಹೊಲಸನ್ನು ಮನೇಲಿ ಇಡ್ಕೋತೀರಾ ನೀವು? ಕಿತ್ತು ತೆಗೆದು ಹೊರಗಡೆ ಎಸಿತೀರಾ? ಅವನು ಮೊನ್ನೆ ಮತ್ತೆ ಟ್ವೀಟ್ ಮಾಡಿದ್ದಾರೆ, ಮಾನ ಮರ್ಯಾದೆ ಇಲ್ಲ. 10ನೇ ಕ್ಲಾಸು 1ನೇ ತಾರೀಕು ಮಾರ್ಚು, ಇವರು ಫ್ರೈಡೇ ಯಾಕೆ ಎಕ್ಸಾಮ್ನ ದಿನ 9ರಿಂದ ಮಾಡ್ತಾ ಇದ್ದೀರಾ, ಅವತ್ತು ಮಾತ್ರ 7 ಗಂಟೆಗೆ, ವೈ? ಅದಾದ್ಮೇಲೆ ನಮಾಜಿಗ ಅಂತ ಡೋಂಟ್ ಯು ಥಿಂಕ್ ವಿಷ ಬೀಜ ಬಿಚ್ಚುತ್ತಾ ಇರತಕ್ಕಂಥದ್ದು ಇಂಥವ್ರು ತಾನೆ? ಕಂಪ್ಲೇಂಟ್ಸ್ ಬಂದಿದೆ, ಈಗ ಕಂಪ್ಲೇಂಟ್ಸ್ ಹೋಗ್ತಾ ಇದೆ ಅವ್ರ ಮೇಲೆ. ನಮಾಜ್ ಅಲ್ಲ, ಫಸ್ಟ್ ಇಂದ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ, ಅದೇ ಶಾಲೆಯಲ್ಲಿ ಬೆಳಗ್ಗೆ ಅವ್ರದ್ದು ಎಕ್ಸಾಮ್ ಪುಷ್ ಮಾಡಿರೋದಷ್ಟೇ. ಇವ್ರಿಗೊಂದು ಕಾಮನ್ ಸೆನ್ಸ್ ಇಲ್ಲಲ್ರಿ. ಪಠ್ಯ ಪುಸ್ತಕದ ಪರಿಷ್ಕರಣೆಯ ಇವರು ಎಂತ ಅಧ್ಯಕ್ಷನ ಸುಡಗಾಡ್ ಏನಾಗಿದ್ರು, ಮಾನ ಮರ್ಯಾದೆ ಇದೆಯಾ ಅವರಿಗೆ? ಒಂದ್ ಕಡೆಗೆ ಸರ್ವಿಸ್ ಮಾಡಿ ಎಲೆಕ್ಷನ್ಗೆ ಬಂದ ತಕ್ಷಣ ಎತ್ತುತ್ತಾವ ತಲೆನ, ತಲೆ ಎಲೆಕ್ಷನ್ ಬಂದ ತಕ್ಷಣ ಈ ತರದ ನೋಡಿ. ಇದೆಲ್ಲ ಬಿಟ್ಬಿಡಿ ಬಿಜೆಪಿ ಅವರು, ನಡೆಯಲ್ಲ. ಭಾವನಾತ್ಮಕ ನಮ್ಮ ರಾಜ್ಯದಲ್ಲಿ, ನಾನು ಇಡೀ ದೇಶದ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ, ಅಷ್ಟು ದೊಡ್ಡ ಮನುಷ್ಯ ಅಲ್ಲ. ಏನೇ ತಿಪ್ರಲಾಗ ಹೊಡಿರಿ, ಭಾವನಾತ್ಮಕ ಮಾಡಿದಷ್ಟು ನಿಮ್ಮನ್ನ ಈ ರಾಜ್ಯದ ಜನರು ಇನ್ನೂ ಶಿಕ್ಷೆ ಕೊಡ್ತಾರೆ, ಹೊಟ್ಟೆ ಕೊಡ್ತಾರೆ, ಗೆಲ್ಲದ ಗ್ಯಾರಂಟಿನೇ. ಅವನು ಇನ್ನೊಬ್ಬ ಯಾರು ಚಕ್ರವರ್ತಿ ಸೂಲಿಬೆಲೆನ ಎಂತಾರೆ ಅವನು ತಲೆ ಹೇಳ್ತೆ, ಅವ್ರಿಗೇನು ಮಾನ ಮರ್ಯಾದೆ ಇದೆಯಾ?